बाबा साहेब अंबेडकर अवर आश्रय संविधान रचने महान व्यक्ति अधीनदल्लि नावु केलस माडबेकाद्रे संघटनेयल्लि कर्नाटक दलित सिंह सेने अंत हुट्टाकोंडु नावु कोलार जिले मत्तु राज्यदंत केलस माड्ता इद्वि। बंधुगळे, ಏನಿವತ್ತು ಟೇಕಲ್ ಹೋಬಳಿಯಲ್ಲಿ ಮೊನ್ನೆ ಹೋದ ಶುಕ್ರವಾರ ಮಾನ್ಯ ಕೋಲಾರ ಜಿಲ್ಲಾ ಎಸ್ ಪಿ ಸಾಹೇಬರು ಲಂಗು ಲಗಾಮ್ ಇಲ್ಲದೆ ಅಂತ ಮಾತಾಡ್ತಾರೆ, ಪ್ರಧಾನ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ ಒಬ್ಬ ಎಸ್ ಪಿ ಸಾಹೇಬರು, ಯಾರಿವ್ರಿಗೆ ಅಧಿಕಾರ ಕೊಟ್ಟರು ಅಂತ. ಯಾಕಂದರೆ ಒಬ್ಬ ಜಿಲ್ಲೆಯ ಸಂಸದರು ಉಸ್ತುವಾರಿ ಮಂತ್ರಿಗಳ ಮುಂದೆ ಅಲ್ಲಿ ಜಲ್ಲಿ ಕಸರಲ್ಲಿ ಬ್ಲಾಸ್ಟ್ ಆಗಿ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ, ಆ ವ್ಯಕ್ತಿ ಸತ್ತೋಗಿದ ವಿಷಯ ತಿಳ್ಕೊಂಡು ಒಬ್ಬ ರಕ್ಷಣಾ ವೇದಿಕೆಯ ಒಬ್ಬ ಹುಡುಗ ಹೋಗಿ ಎಂಟ್ರಿ ಮಾಡ್ತಾನೆ. ಎಂಟ್ರಿ ಕೊಟ್ಟಾಗ ನೀನು ಏಯ್ ಅಂತ ಮ್ಯಾನ್ ಹ್ಯಾಂಡಲ್ ಮಾಡಿ ಒಯ್ದು ಪಕ್ಕ ಆಗ್ತೀಯ, ನಿನಗೆ ಒಬ್ಬ ಎಸ್ ಪಿ ಆಗಿ ಜವಾಬ್ದಾರಿ ನಡ್ಕೊಬೇಕಾದ ವ್ಯಕ್ತಿ ಈ ಥರ ಆದರೆ ಹೆಂಗೆ? ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಒಬ್ಬ ವ್ಯಕ್ತಿ ನೀನು ಸ್ವತಂತ್ರವಾಗಿ ಬದುಕಬೇಕಂತ ಹೇಳಿದ್ರೆ ನೀನು ರೌಡಿಸಮ್ ಗೂಂಡಿಸಮ್ ಮಾಡ್ಕೊಂಡು ಇವತ್ತು ಜಿಲ್ಲೆಯ ಕಳಂಕ ತರ್ತಾ ಇದ್ದೀರಿ ಮಿಸ್ಟರ್ ದೇವರಾಜ್ ಅವರೇ. ನಾನು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಇವತ್ತು ಕೆಲಸ ಮಾಡಬೇಕಾದ್ರೆ ನೀನು ಮ್ಯಾನ್ ಹ್ಯಾಂಡಲ್ ಮಾಡೋ ಅಧಿಕಾರ ನಿನಗೆ ಯಾರು ಕೊಟ್ಟರು? ಇವತ್ತು ಆ ಮನುಷ್ಯ ಹುಡುಗ ಸತ್ತೋದ್ನಲ್ಲ, ಇವತ್ತು ಅದೇ ಟೈಮಲ್ಲಿ 6 ಗಂಟೆ ಸಮಯದಲ್ಲಿ ಒಬ್ಬ ಐ ಜಿ ಸಾಹೇಬರು ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ತಾರೆ. ಅದಕ್ಕೆ ಸಸ್ಪೆಂಡ್ ಮಾಡಬೇಕಾದ್ರೆ ನೀನೇನು ಮಾಡ್ತೀಯ? ನೀನು ಸಂಘಟನೆಗಳು ಕರೆಯೋದು, ಬೆದರಿಕೆ ಹಾಕೋದು, ರೌಡಿ ಶೀಟರ್ ಮಾಡ್ತೀನಿ ಅಂತ ಹೇಳೋದು ಇದೇನೇ ನಿನ್ನ ಪ್ರವೃತ್ತಿ? ಆ ನೀನು ಎಂತಿನ ಎಂ ಪಿ ಮಾಡಬೇಕಾ? ನೀನು ಎಮ್ ಎಲ್ ಎ ಆಗಬೇಕು, ಮಾಡು. ಎಮ್ ಎಲ್ ಎ ಆಗು, ಎಂ ಪಿ ಆಗು, ನಮ್ಗೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ನೀನು ಕೂಡ ಒಬ್ಬ ಎಸ್ ಸಿ ಮನೆಯಲ್ಲಿ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಧಿಕಾರ ಕಿತ್ಕೊಳ್ಳೋಕೆ ನೀನು ಒಳಸಂಚು ರೂಪ್ತಾ ಇದೀಯ. ಒಬ್ಬ ದೊಡ್ಡ ನಾನು ಕರ್ನಾಟಕದ ಸಿಂಹಸೇನೆ ರಾಜ್ಯಾಧ್ಯಕ್ಷ ಓಳಿ ಪ್ರಕಾಶ್ ಅಂತ ನಾನು ಇಲ್ಲಿ ಕೂಡ ಒಬ್ಬ ಜಾತಿಗಾಗಿ ಕೆಲಸ ಮಾಡಲಿಲ್ಲ, ಒಬ್ಬ ಅಟ್ರಾಸಿಟಿ ಕೇಸ್ ಹಾಕ್ಸಲಿಲ್ಲ, ನ್ಯಾಯಸಂಧಾನ ಮಾಡಿದ್ದೀನಿ. ಮೊನ್ನೆ ಒಂದು ವಾರ ಹಿಂದೆ ಅಮ್ಮಲೂರು ಗ್ರಾಮದಲ್ಲಿ ಗೃಹಪ್ರವೇಶ ಇತ್ತು, ಕೇಸ್ ಕೊಡಿ ಕೇಸ್ ಕೊಡಿ ಅಂತ ಕೇಳಿದ್ರು, ಎಸ್ ಪಿ ಸಾಹೇಬ್ರು ಕೇಳಿದ್ರು, ಮತ್ತೆ ಜಿಲ್ಲಾಧಿಕಾರಿಗಳು ಕೇಳಿದ್ರು. ಕೇಸ್ ಬೇಡ ಸ್ವಾಮಿ, ಶಾಂತಿ ಉಳಿಬೇಕು, ಊರಲ್ಲಿ ಭದ್ರತೆ ಉಳಿಬೇಕು, ಅದು ಸ್ನೇಹ ಬಂಧವಾಗಿ ಮಾತಾಡಬೇಕು ಅಂತ ಹೇಳಿ ನಾನು ಅದಕ್ಕೂ ಅವಾಯ್ಡ್ ಮಾಡಿದ್ದೀನಿ. ಮೊನ್ನೆ ಎಸ್ ಪಿ ಸಾಹೇಬ್ರೆ, ನಾನು ಮ್ಯಾನ್ ಹ್ಯಾಂಡಲ್ ಮಾಡೋದು ಬಿಡಿ, ರೌಡಿಸಮ್ ಮಟ್ಟ ಹಾಕಿ ನಾವು ಹೇಳಿದ್ರೆ ನೀವೇ ರೌಡಿ ಆಗಿಬಿಟ್ರೆ ರೌಡಿಸಮ್ ಹೆಂಗ್ರಿ ಮಟ್ಟ ಹಾಕ್ತೀರಿ? ಒಬ್ಬ ಆ ಕುಟುಂಬ ಜಲ್ಲಿ ಕೇಸರಿಗಳನ್ನ ನೀವು ಪುನರಾರಂಭ ಮಾಡಬೇಕಾದ ಕಾರಣನ ನೀವು ಎಸ್ ಸಿ ಎಸ್ ಟಿ ಪ್ರಕರಣಗಳಲ್ಲಿ ಎಲ್ಲಾ ಕೂಡ ಕೌಂಟರ್ ಕೇಸ್ ಮಾಡಂತ ಪ್ರವೃತ್ತಿ ಬಳಸ್ಕೊಂಡಿದ್ದೀರಿ. ನೀವು 307 ಕೌಂಟರ್ ಎಸ್ ಸಿ ಎಸ್ ಟಿಗೆ ನಾಚಿಕೆ ಆಗಬೇಕಾದ್ರೆ ನಿಮ್ಮ ಎಸ್ ಪಿ ಸಾಹೇಬರಿಗೆ? ಆ ನೀನು ರಾಜಕಾರಣ ಮಾಡಿದ್ರೆ ಬೆಂಗಳೂರಿಗೆ ಹೋದ್ರೆ ದೇವೇಗೌಡರು ಅಂತೀಯ, ಕೋಲಾರ ಬಂದ್ರೆ ಎಂ ಪಿ ಅಂತ ಹೇಳ್ತೀಯ, ನಾಳೆ ಅವ್ರು ಯಾರು ಬಂದ್ರೆ ಸಿ ಎಂ ಆರ್ ಅಂತ ಹೇಳ್ತೀಯ. ನಾಚಿಕೆ ಬೇಕಾದ ಸ್ವಾಮಿ, ಬದ್ಧತೆ ಬೇಕು ಮನುಷ್ಯನಿಗೆ, ಬದ್ಧತೆ ಬೇಕು, ಬದ್ಧದಿಂದ ಕೆಲಸ ಮಾಡಿ ಈ ಜಿಲ್ಲೆಯ ನಾನು ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ತಗೊಂಡ್ಬಂದಿದೀಯ, ಟ್ರಾಫಿಕ್ ಅಲ್ಲಿ ಆಗ್ಬೋದು ಅವರಲ್ಲಿ ಸ್ವಲ್ಪ ಸುಧಾರಣೆ ತಂದೀಯ, ಅಣ್ಣಯ್ಯಪ್ಪನವರು ಪಾಪ ಸಬ್ ಇನ್ಸ್ಪೆಕ್ಟರ್ ಅವ್ರ ಪರಿಶ್ರಮದಿಂದ ಇವತ್ತು ಟ್ರಾಫಿಕ್ ಕಂಟ್ರೋಲ್ ತಗೊಂಡ್ಬಂದಿದ್ದೀಯ. ಎರಡು ಮಾತಿಲ್ಲ, ನನ್ನ ಪತ್ರಿಕೆಯಲ್ಲಿ ಕೂಡ ಬರೆದಿದ್ದೀನಿ ಒಳ್ಳೆ ಅಧಿಕಾರಿ ಬಂದರೆ ಕೋಲಾರ ಜಿಲ್ಲೆಗೆ ಅಂತ. ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನೋಡ್ತಾ ಇದ್ರೆ ಒಬ್ಬ ರೌಡಿ ಬಂದಿದ್ದಾನೆ, ಒಬ್ಬ ಗೂಂಡ ಬಂದಿದ್ದಾನೆ, ಒಬ್ಬ ಎಸ್ ಸಿ ಎಸ್ ಟಿ ಸಂಘಗಳನ್ನ ದಮನ ಮಾಡ್ತೀನಿ ಅಂತ ಹೇಳ್ತಾ ಹೇಳಿಕೆ ಕೊಡ್ತೀಯ? ನಾಚಿಕೆ ಆಗ್ಬೇಕು ಸಾಹೇಬ್ರೆ. ನಾನು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲಸ ಮಾಡ್ತಾ ಇದೀಯಾ? ಇವತ್ತು ಪ್ರತಿಯೊಬ್ಬರು ಕೂಡ ಪ್ರಧಾನಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕಂತ ಸಂವಿಧಾನ ಬದ್ಧವಾಗಿ ನಡ್ಕೊತಾ ಇದ್ರೆ ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಮ್ಯಾನ್ ಹ್ಯಾಂಡಲ್ ಮಾಡೋ ಕೆಲಸ, ದಲಿತರನ್ನು ಒಕ್ಕಲೆಬ್ಬರಿಸೋ ಕೆಲಸ, ದಲಿತರನ್ನು ಪ್ರಚೋದನೆ ಮಾಡೋ ಕೆಲಸ ಮಾಡಬೇಡಿ. ಕೋಲಾರ ಜಿಲ್ಲೆಗೆ ಒಳ್ಳೆ ಅಧಿಕಾರಿ ಇಲ್ಲ, ಟಾಸ್ಕ್ ಮಾಡ್ಕೊಂಡು ಹೋಗ್ತಾ ಇದೆ. ಇದನ್ನ ಎಲ್ಲ ವಿಷಯಗಳನ್ನು ನಾವು ಮಾನ್ಯ ಐ ಜಿ ಸಾಹೇಬರಿಗೆ ಮತ್ತು ಡಿ ಜಿ ಪಿ ಸಾಹೇಬರಿಗೆ ನನ್ನ ಗಮನ ತಗೊಂಡ್ಬಂದು ಎತ್ತಂಗಡಿ ಆಗೋವರೆಗೂ ನನ್ನ ಹೋರಾಟ ನಿಲ್ಲಿಸೋದಿಲ್ಲ. ಇವತ್ತು ಶಬ್ದ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.